ಬಿಜೆಪಿ ನಾಯಕರಿಂದ ಜೆಡಿಎಸ್ ಶಾಸಕರ ಖರೀದಿ ಯತ್ನ. ಚನ್ನಪಟ್ಟಣದಲ್ಲಿ ಸಿಎಂ ಕುಮಾರಸ್ವಾಮಿ ಮಾಡಿರುವಂತಹ ಗಂಭೀರ ಆರೋಪ ಇದು. ನಿನ್ನೆಯೂ ಕೂಡ ನಮ್ಮ ಓರ್ವ ಶಾಸಕರಿಗೆ 10 ಕೋಟಿ ಆಫರ್ ಮಾಡಿದ್ದಾರೆ. ಬಿಜೆಪಿ ನಾಯಕರಿಂದ ಜೆಡಿಎಸ್ ಶಾಸಕರ ಖರೀದಿ ಯತ್ನವಂತೆ ಚನ್ನಪಟ್ಟಣದಲ್ಲಿ ಸಿಎಂ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ನಿನ್ನೆಯೂ ಕೂಡ ನಮ್ಮ ಒಬ್ಬ ಶಾಸಕರಿಗೆ 10 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ. ಆ ಶಾಸಕ ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ಈ ವಿಷಯ ತಿಳಿಸ್ದ. ಎಸ್, ಆ ಶಾಸಕ ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ಈ ವಿಷಯವನ್ನ ಹೇಳಿದ ಅಂತ ಸಿಎಂ ಗಂಭೀರ ಆರೋಪ ಮಾಡ್ತಾರೆ. ಬಿಜೆಪಿಯವರು ಕೈಯಲ್ಲಿ ಹಣದ ಚೀಲ ಇಟ್ಕೊಂಡೇ ಕುಳಿತಿದ್ದಾರೆ. ಮೈತ್ರಿ ಸರ್ಕಾರವನ್ನ ತೆಗೆಯಬೇಕು ಅಂತ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳೋದಿಲ್ಲ. ಆ ಶಾಸಕ ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ಈ ವಿಷಯ ತಿಳಿಸ್ದ. ಎಸ್, ಬಿಜೆಪಿಯವರು ಕೈಯಲ್ಲಿ ಹಣದ ಚೀಲ ಇಟ್ಕೊಂಡೇ ಕುಳಿತಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬೀಳೋದಿಲ್ಲ ಅಂತ ಹೇಳ್ತಿದ್ದಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಬಿಜೆಪಿ ನಾಯಕರಿಂದ ಜೆಡಿಎಸ್ ಶಾಸಕರ ಖರೀದಿ ಯತ್ನ. ನಿಮ್ಮಗಳ ಆಶೀರ್ವಾದ ಇರೋ ತನಕ ಸರ್ಕಾರಕ್ಕೆ ಏನೂ ಆಗೋದಿಲ್ಲ, ಸರ್ಕಾರ ಬೀಳೋದಿಲ್ಲ. ಚನ್ನಪಟ್ಟಣದ ಬೇವೂರಿನಲ್ಲಿ ಕುಮಾರಸ್ವಾಮಿ ನೀಡಿರುವಂತಹ ಹೇಳಿಕೆ ಇದು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರ ಬೀಳೋದಿಲ್ಲ, ನಿಮ್ಮಗಳ ಆಶೀರ್ವಾದ ಇರೋ ತನಕ ಸರ್ಕಾರಕ್ಕೆ ಏನೂ ಆಗೋದಿಲ್ಲ ಅನ್ನುವಂತಹ ಭರವಸೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರದ್ದು. ಯಾರ್ಯಾರು ಈ ಸರ್ಕಾರವನ್ನು ತೆಗೆಯಬೇಕು ಅಂತ ಹೇಳಿ ಶ್ರಮ ಪಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ನಾನು ಚನ್ನಪಟ್ಟಣದಿಂದ ನಾನೇನು ರಾತ್ರಿ ಮಲಗಲಿಕ್ಕೆ ಹೊರಟೆ ನಮ್ಮ ಬಿಡದಿಗೆ, ನಮ್ಮ ಒಬ್ಬರು ಶಾಸಕರು ಫೋನ್ ಮಾಡ್ತಾರೆ, ಅಣ್ಣ ಇವತ್ತು ನನಗೆ ಈಗ ಅರ್ಧ ಗಂಟೆ ಹಿಂದೆ ಫೋನ್ ಮಾಡಿ ಬಿಜೆಪಿ ನಾಯಕರು, ಇವತ್ತು ಸಾಯಂಕಾಲದೊಳಗೆ ಈ ಸರ್ಕಾರ ತೆಗೀತಾ ಇದ್ದೇವೆ, ಈಗಾಗಲೇ 10 ಜನ ಸೈನ್ ಹಾಕಿಬಿಟ್ಟಿದ್ದಾರೆ ಶಾಸಕರು ಕಾಂಗ್ರೆಸ್ನಿಂದ ಜೆಡಿಎಸ್ ಪಕ್ಷದಿಂದ, ನೀನು ನಾಳೆ ಬೆಳಗ್ಗೆ ನೀವು ಬರೋದಾದರೆ 10 ಕೋಟಿ ರೂಪಾಯಿಗಳನ್ನು ನೀನು ಹೇಳಿದ ಜಾಗಕ್ಕೆ ಬೆಳಗ್ಗೆ ಕಳಿಸ್ಬಿಡ್ತೀವಿ, ನಮ್ಮ ಜೊತೆ ಬಂದು ಸೇರ್ಕೋಬೇಕು ಅಂತ ಹೇಳಿ ಫೋನ್ ಮಾಡ್ತಾ ಇದ್ದಾರೆ. ನನಗೆ ಗಾಬರಿಯಾಗಿ ನಿಮಗೆ ಫೋನ್ ಮಾಡ್ತಾ ಇದ್ದೇನೆ ಅಂತೇಳಿ ರಾತ್ರಿ 11 ಗಂಟೆಯಲ್ಲಿ ಫೋನ್ ಮಾಡ್ತಾರೆ. ಇದು ನಿರಂತರವಾಗಿ ನಡೀತಾ ಇದೆ. ಹಣ ತೈಲ ಇಟ್ಕೊಂಡು ಕೂತಿದ್ದಾರೆ ಈ ಸರ್ಕಾರ ತೆಗಿಬೇಕು ಅಂತ ಹೇಳಿ. ಆದರೆ ಇವತ್ತು ದೇವರ ಅನುಗ್ರಹದಿಂದ, ನಿಮ್ಮ ಆಶೀರ್ವಾದದಿಂದ ಈ ನಾಡಿನ ಮುಖ್ಯಮಂತ್ರಿಯಾಗಿ ಕೆಲಸವನ್ನೇನು ಮಾಡ್ತಾ ಇದ್ದೇನೆ. ಈ ಸರ್ಕಾರ ಮುಂದಿನ 4 ವರ್ಷಗಳ ಕಾಲವು ಸುಭದ್ರವಾಗಿ ಸರ್ಕಾರ ನಡೀತದೆ ಅಂತಕ್ಕಂಥದ್ದನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಸರ್ಕಾರಕ್ಕೆ ಏನೂ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ. ಯಾರ್ಯಾರು ಈ ಸರ್ಕಾರವನ್ನು ತೆಗೆಯಬೇಕು ಅಂತ ಹೇಳಿ ಶ್ರಮ ಪಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ನಾನು ಚನ್ನಪಟ್ಟಣದಿಂದ ನಾನೇನು ರಾತ್ರಿ ಮಲಗಲಿಕ್ಕೆ ಹೊರಟೆ ನಮ್ಮ ಬಿಡದಿಗೆ, ನಮ್ಮ ಒಬ್ಬರು ಶಾಸಕರು ಫೋನ್ ಮಾಡ್ತಾರೆ, ಅಣ್ಣ ಇವತ್ತು ನನಗೆ ಈಗ 1/2 ಗಂಟೆ ಹಿಂದೆ ಫೋನ್ ಮಾಡಿ ಬಿಜೆಪಿ ನಾಯಕರು, ಇವತ್ತು ಸಾಯಂಕಾಲದೊಳಗೆ ಈ ಸರ್ಕಾರ ತೆಗೀತಾ ಇದ್ದೇವೆ, ಈಗಾಗಲೇ 10 ಜನ ಸೈನ್ ಹಾಕಿಬಿಟ್ಟಿದ್ದಾರೆ ಶಾಸಕರು ಕಾಂಗ್ರೆಸ್ನಿಂದ ಜೆಡಿಎಸ್ ಪಕ್ಷದಿಂದ, ನೀನು ನಾಳೆ ಬೆಳಗ್ಗೆ ನೀವು ಬರೋದಾದರೆ 10 ಕೋಟಿ ರೂಪಾಯಿಗಳನ್ನು ನೀನು ಹೇಳಿದ ಜಾಗಕ್ಕೆ ಬೆಳಗ್ಗೆ ಕಳಿಸ್ಬಿಡ್ತೀವಿ, ನಮ್ಮ ಜೊತೆ ಬಂದು ಸೇರ್ಕೋಬೇಕು ಅಂತ ಹೇಳಿ ಫೋನ್ ಮಾಡ್ತಾ ಇದ್ದಾರೆ. ನನಗೆ ಗಾಬರಿಯಾಗಿ ನಿಮಗೆ ಫೋನ್ ಮಾಡ್ತಾ ಇದ್ದೇನೆ ಅಂತೇಳಿ ರಾತ್ರಿ 11 ಗಂಟೆಯಲ್ಲಿ ಫೋನ್ ಮಾಡ್ತಾರೆ. ಇದು ನಿರಂತರವಾಗಿ ನಡೀತಾ ಇದೆ. ಹಣ ತೈಲ ಇಟ್ಕೊಂಡು ಕೂತಿದ್ದಾರೆ ಈ ಸರ್ಕಾರ ತೆಗಿಬೇಕು ಅಂತ ಹೇಳಿ. ಆದರೆ ಇವತ್ತು ದೇವರ ಅನುಗ್ರಹದಿಂದ, ನಿಮ್ಮ ಆಶೀರ್ವಾದದಿಂದ ಈ ನಾಡಿನ ಮುಖ್ಯಮಂತ್ರಿಯಾಗಿ ಕೆಲಸವನ್ನೇನು ಮಾಡ್ತಾ ಇದ್ದೇನೆ. ಈ ಸರ್ಕಾರ ಮುಂದಿನ 4 ವರ್ಷಗಳ ಕಾಲವು ಸುಭದ್ರವಾಗಿ ಸರ್ಕಾರ ನಡೀತದೆ ಅಂತಕ್ಕಂಥದ್ದನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಸರ್ಕಾರಕ್ಕೆ ಏನೂ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ. ಎಸ್, ಈ ಬಗ್ಗೆ ಮಾತನಾಡೋಣ. ಬಿಜೆಪಿ ಮುಖಂಡರಾದಂತಹ ಗೋ ಮಧುಸೂದನ್ ಅವರು ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಕುಮಾರಸ್ವಾಮಿ ಅವರು ಹೇಳ್ತಾರೆ ಚನ್ನಪಟ್ಟಣದ ಬೇವೂರಿನಲ್ಲಿ ಮಾತನಾಡ್ತಾ, ಸರ್ಕಾರವನ್ನ ಕೆಡೋದಿಕ್ಕೆ ಬಿಜೆಪಿ ಹಣದ ಚೀಲವನ್ನೇ, ಹಣದ ತೈಲನ್ನೇ ಇಟ್ಕೊಂಡು ಕೂತಿದೆ. ನಮ್ಮ ಶಾಸಕರಿಗೆ ಅವರು ಆಮಿಷವನ್ನ ಒಡ್ಡಿದ್ದಾರೆ, ಅದು ಕೂಡ 10 ಕೋಟಿ ರೂಪಾಯಿ ಆಫರ್ ಬಂದಿದೆ ಅಂತ. ಮೇಡಮ್, ಇವ್ರು ರೇಟ್ ಎಲ್ಲ ಕಡಿಮೆ ಮಾಡ್ಬಿಟ್ರ ಮೇಡಮ್ ಕುಮಾರಸ್ವಾಮಿ ಅವರು. ಮುಂಚೆ ಎಲ್ಲ 200 ಕೋಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ರು, 300 ಕೋಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಈಗೇನ್ ಮೇಡಮ್, 10 ಕೋಟಿಗೆ ಬಂದ್ಬಿಟ್ಟಿದ್ದಾರೆ ಅವರು. ಹಾಗಾದ್ರೆ ಇನ್ನೂ ಜಾಸ್ತಿ ಮೇಲಿಂದ ಎಲ್ಲ ಆದ್ಮೇಲಿಂದ ಡಿಮ್ಯಾಂಡ್ ಕಡಿಮೆ ಆಗೋಗ್ಬಿಡ್ದಂತ ಮೇಡಮ್ ಅವ್ರ ಪಕ್ಷಕ್ಕೆ.
ಸುಳ್ಳು ಹೇಳಲಿಕ್ಕೂ ಒಂದು ಲಿಮಿಟ್ ಬೇಕು ಮೇಡಮ್, ಸುಳ್ಳು ಹೇಳಲಿಕ್ಕೂ ಒಂದು ಲಿಮಿಟ್ ಬೇಕು. ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಿದ್ದಾರೆ, ಹಾಗಾದ್ರೆ ಅವ್ರು ತೀವ್ಮಾನದಲ್ಲಿ ಯಾವತ್ತಾರು ಸತ್ಯ ಹೇಳಿದಾರ ಮೇಡಮ್? ಅವ್ರ ಖಾನ್ದಾನ್ನಲ್ಲೇ ಸತ್ಯ ಹೇಳಿ ಗೊತ್ತಿಲ್ಲ ಮೇಡಮ್ ಅವ್ರಿಗೆ. ಮತ್ತೆ ಚೆಲ್ಲ ಆಯ್ತು ಅಂತಂದ್ರೆ ಅವ್ರ ಕೇರಳ ಅಧಿಕಾರ ಇದೆ, ಕರೆಸ್ತಿ ಅವರ ಎಸಿಬಿ ಎಸಿಬಿ ಬಿಸಿಡಿ ಇಎಫ್ಜಿ ಹೆಚ್ಐಜೆಕೆ ಎಲ್ ಎಂ ಎನ್ ಝೆಡ್ ಏನೇನೋ ಇದಾವಲ್ಲ ಅವ್ರ ಹತ್ರ, ಎಲ್ಲ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನ ಕಳಿಸ್ರಿ. ಅವರು ಯಾರು ಮಾಡಿದಾರೋ ಅವರು ಅವ್ರನ್ನ ಅರೆಸ್ಟ್ ಮಾಡ್ಲಿ, ಅವ್ರ ಮನೆ ಮೇಲೆ ರೈಡ್ ಮಾಡ್ಲಿ, ದುಡ್ಡು ಈಚೆ ತಗೊಂಡ್ಬರ್ಲಿ. ಬಿಜೆಪಿ ಇವರು ಮಂಡ್ಯ ಚುನಾವಣೆಯಲ್ಲಿ ಎಷ್ಟು ಖರ್ಚು ಮಾಡಿದ್ರು, ಹಾಸನ ಚುನಾವಣೆಯಲ್ಲಿ ಎಷ್ಟು ಖರ್ಚು ಮಾಡಿದ್ರು, ತುಮಕೂರು ಚುನಾವಣೆಯಲ್ಲಿ ಎಷ್ಟು ಖರ್ಚು ಮಾಡಿದ್ರು, ಅದೆಲ್ಲ ಲೆಕ್ಕ ಹೇಳಿದ್ರ ಇವತ್ತು ಯಾವ ತರ ಇವರು 15,000 ಕೋಟಿ ರೂಪಾಯಿಗಳು ಕೆಲಸನೇ ಮಾಡದೇ ಇರುವಂತ ಕಾಂಟ್ರಾಕ್ಟರ್ಗಳಿಗೆ ಅಡ್ವಾನ್ಸ್ ಕೊಟ್ಟಲ್ಲ, ಅದನ್ನ ಯಾವ ಲೆಕ್ಕದಲ್ಲಿ ಹೇಳಿದ್ರು ಅವರು? ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಫೀಸ್ ಮುಂದೆ ಹೋಗಿ ಸತ್ಯಾಗ್ರಹ ಮಾಡಿದ್ರು, ಆಮೇಲೆ ರೈಡ್ ಮಾಡಿದಾಗೆಲ್ಲ ದುಡ್ಡು ಸಿಗ್ತಲ್ಲ, ಅದ್ರ ಬಗ್ಗೆ ಮಾತಾಡಿದ್ರ ಇವರು? ಆದ್ರೆ ಬಿಜೆಪಿಯಿಂದ ಯಾವುದೇ ರೀತಿಯ ಪ್ರಯತ್ನಗಳು ಆಗ್ತಾ ಇಲ್ಲ. ಒಂದ್ ವೇಳೆ ತನಿಖೆ ಆಗ್ಲಿ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಗೋಮಧುಸೂದನ್. ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಅವ್ರಿಗೆ ಯಾರು ಆಫರ್ ಮಾಡಿತ್ತು ಅಂದ್ರೆ ಯಾರನ್ನ ಆಫರ್ ಮಾಡಿದಾರ ಅವ್ರನ್ನ ಅರೆಸ್ಟ್ ಮಾಡಕ್ ಹೇಳಿ ಮೇಡಮ್. ಎಸ್, ಥ್ಯಾಂಕ್ ಯು ಗೋಮಧುಸೂದನ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಬಿಜೆಪಿ ಮುಖಂಡ ಗೋಮಧುಸೂದನ್ ಅವರು ಹೇಳ್ತಾ ಇರುವಂತಹ ಮಾತು. ಬಿಜೆಪಿ ನಾಯಕರಿಂದ ಯಾವುದೇ ಇಂತಹ ಪ್ರಯತ್ನಗಳು ಆಗ್ತಾ ಇಲ್ಲ, ಶಾಸಕರ ಖರೀದಿ ಆಗ್ತಾ ಇಲ್ಲ. ಒಂದ್ ವೇಳೆ ಆಗಿದ್ದೆ ಆದ್ರೆ ಸರ್ಕಾರ ಅವ್ರದೇ ಇದೆ, ಅವರೇ ತನಿಖೆಯನ್ನ ಮಾಡಿಸ್ಲಿ, ಯಾಕೆ ಮಾಡಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಚನ್ನಪಟ್ಟಣದ ಬೇವೂರಿನಲ್ಲಿ ಮಾತನಾಡಿರುವಂತಹ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು, ಸರ್ಕಾರ ಕೆಡೋದಿಕ್ಕೆ ಬಿಜೆಪಿ ಹಣದ ತೈಲಿಯನ್ನೇ ಇಟ್ಕೊಂಡಿದೆ. ನಿನ್ನೆ ಕೂಡ ನಮ್ಮ ಶಾಸಕರೊಬ್ಬರಿಗೆ 10 ಕೋಟಿ ರೂಪಾಯಿಯ ಆಫರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಹೇಳಿದ್ರು ಕುಮಾರಸ್ವಾಮಿಯವರು ನೋಡೋಣ. ನಿನ್ನೆ ರಾತ್ರಿ ನಾನು ಚನ್ನಪಟ್ಟಣದಿಂದ ನಾನೇನು ರಾತ್ರಿ ಮಲಗಲಿಕ್ಕೆ ಹೊರಟೆ ನಮ್ಮ ಬಿಡದಿಗೆ, ನಮ್ಮ ಒಬ್ಬರು ಶಾಸಕರು ಫೋನ್ ಮಾಡ್ತೇನೆ, ಅಣ್ಣ ಇವತ್ತು ನನಗೆ ಈಗ ಅರ್ಧ ಗಂಟೆ ಹಿಂದೆ ಫೋನ್ ಮಾಡಿ ಬಿಜೆಪಿ ನಾಯಕರು, ಇವತ್ತು ಸಾಯಂಕಾಲದೊಳಗೆ ಈ ಸರ್ಕಾರ ತೆಗೀತಾ ಇದ್ದೇವೆ, ಈಗಾಗಲೇ 10 ಜನ ಸೈನ್ ಹಾಕಿಬಿಟ್ಟಿದ್ದಾರೆ ಶಾಸಕರು ಕಾಂಗ್ರೆಸ್ನಿಂದ JDS ಪಕ್ಷದಿಂದ, ನೀನು ನಾಳೆ ಬೆಳಗ್ಗೆ ನೀವು ಬರೋದಾದರೆ 10 ಕೋಟಿ ರೂಪಾಯಿಗಳನ್ನು ನೀನು ಹೇಳಿದ ಜಾಗಕ್ಕೆ ಬೆಳಗ್ಗೆ ಕಳಿಸ್ಬಿಡ್ತೀವಿ, ನಮ್ಮ ಜೊತೆ ಬಂದು ಸೇರ್ಕೋಬೇಕು ಅಂತ ಹೇಳಿ ಫೋನ್ ಮಾಡ್ತಾ ಇದ್ದಾರೆ. ನನಗೆ ಗಾಬರಿಯಾಗಿ ನಿಮಗೆ ಫೋನ್ ಮಾಡ್ತಾ ಇದ್ದೇನೆ ಅಂತೇಳಿ ರಾತ್ರಿ 11 ಗಂಟೆಯಲ್ಲಿ ಫೋನ್ ಮಾಡ್ತಾರೆ. ಇದು ನಿರಂತರವಾಗಿ ನಡೀತಾ ಇದೆ. ಹಣ ತೈಲ ಇಟ್ಕೊಂಡು ಕೂತಿದ್ದಾರೆ ಈ ಸರ್ಕಾರ ತೆಗಿಬೇಕು ಅಂತ ಹೇಳಿ. ಆದರೆ ಇವತ್ತು ದೇವರ ಅನುಗ್ರಹದಿಂದ ನಿಮ್ಮ ಆಶೀರ್ವಾದದಿಂದ ಈ ನಾಡಿನ ಮುಖ್ಯಮಂತ್ರಿಯಾಗಿ ಕೆಲಸವನ್ನೇನು ಮಾಡ್ತಾ ಇದ್ದೇನೆ. ಈ ಸರ್ಕಾರ ಮುಂದಿನ 4 ವರ್ಷಗಳ ಕಾಲವು ಸುಭದ್ರವಾಗಿ ಸರ್ಕಾರ ನಡೀತದೆ ಅಂತಕ್ಕಂಥದ್ದನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಸರ್ಕಾರಕ್ಕೆ